ರಾಜ್ಯದಲ್ಲಿ ನಡೆದಂತಹ ಮೂರು ಉಪಚುನಾವಣೆಗಳಲ್ಲಿ ಹೆಚ್ಚು ಕುತೂಹಲ ಕೇಳಿಸಿದ್ದು ಚನ್ನಪಟ್ಟಣ ಕ್ಷೇತ್ರದ ಚುನಾವಣೆ ಈಗ ಚುನಾವಣೆ ಮುಗಿದಿದೆ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಈ ಮಧ್ಯೆ ನಿನ್ನೆ ಯೋಗೇಶ್ವರ ಅವರು ಕೊಟ್ಟಂತಹ ಒಂದು ಹೇಳಿಕೆ ಕಾಂಗ್ರೆಸ್ ವಲಯ ಇರಬಹುದು ರಾಜಕೀಯ ವಲಯದಲ್ಲಿ ಒಂದಷ್ಟು ಊಹಾಪೋಹಗಳಿಗೆ ಒಂದಷ್ಟು ವೇದಿಕೆ ಆಗ್ತದೆ ಈ ಬಗ್ಗೆ ಮಾತಾಡಲಿಕ್ಕೆ ಬಾಗಡಿ ಬಾಲಕೃಷ್ಣ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಸರ್ ಎಲ್ಲೊಂದ್ ಕಡೆ ಮೊದಲ ಬಾರಿಗೆ ಚುನಾವಣೆ ಘೋಷಣೆ ಆದಂತಹ ಸಂದರ್ಭ ಇರಬಹುದು ಅದಾದ ನಂತರ ಇರಬಹುದು ಸಿಪಿ ಯೋಗೇಶ್ವರ ದೊಡ್ಡ ಮಟ್ಟದಲ್ಲಿ ಗೆಲುವಿನ ವಿಶ್ವಾಸದಲ್ಲಿದ್ದರು ಚುನಾವಣಾ ಪ್ರಚಾರವನ್ನು ಮಾಡಿದ್ರು ಘಟಾನುಘಟಿ ನಾಯಕರ ಪ್ರಚಾರಕ್ಕೆ ವೇದಿಕೆ ಆಯ್ತು ಆದರೆ ಕೊನೆಗೆ ಎರಡು ದಿನದಲ್ಲಿ ಜಮೀರ್ ಅಹಮದ್ ಅವರು ಕೊಟ್ಟಂತಹ ಹೇಳಿಕೆ ಎಲ್ಲೋ ಒಂದು ಕಡೆಯಲ್ಲಿ ಒಕ್ಕಲಿಗ ವೋಟ್ ಬ್ಯಾಂಕ್ ಮೇಲೆ ಒಂದು ಪ್ರಭಾವ ಬೀರ್ತದೆ ಸರ್ ಖಂಡಿತ ಬೀದಿದೆ ಸರ್ ನೆನೆ ಯೋಗೇಶ್ವರ್ ಹೇಳ್ತಾರೆ ಸರ್ ಈ ಜಮೀನವರು ಹೇಳಿಕೆ ಕೊಟ್ಟಂತಹದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ಒಕ್ಕಲಿಗೆ ಓಟ್ ಬ್ಯಾಂಕ್ ಇರುವಂತಹ ನನ್ನ ಕ್ಷೇತ್ರದಲ್ಲಿ ಒಂದಷ್ಟು ಪ್ರಭಾವ ಬೀರಿತು ಒಂದಷ್ಟು ಡ್ಯಾಮೇಜ್ ಆಯಿತು ಅನ್ನುವಂತಹ ಹೇಳಿಕೆ ಕೊಟ್ಟರು ಇದು ಎಷ್ಟು ಮಟ್ಟಿಗೆ ನೀವು ಕಂಡಂತೆ ಡ್ಯಾಮೇಜ್ ಆಗಿದೆ ಅಲ್ಲ ಈಗಲೇ ಅದನ್ನು ಅನಾಲಿಸಿಸ್ ಮಾಡೋಕ್ಕಾಗಲ್ಲ ಅದನ್ನು ಅಸೆಸ್ ಮಾಡಬೇಕು ಅಂದ್ರೆ ಚುನಾವಣೆ ರಿಸಲ್ಟ್ ಬರಬೇಕು ಯಾವ ರೀತಿ ಪರಿಣಾಮ ಬೀರಿದೆ ಅಂತ ಯಾಕಂದ್ರೆ ಕಡೆ ಒಂದು ದಿವಸದಲ್ಲಿ ನಡೆದಂಥ ಬೆಳವಣಿಗೆ ಅದು ಮೊದಲೇ ಆಗಿದ್ದರೆ ನಾವು ಅಸೆಸ್ ಮಾಡ್ತಿದ್ದೋ ಕಡೆಯಲ್ಲಿ ಅದು ಯಾವ ರೀತಿ ಜನ ಯಾವ ರೀತಿ ಮು ಅದು ಜನಗಳಿಗೆ ಮುಡ್ತು ಅದನ್ನು ಯಾವ ರೀತಿ ತೀರ್ಮ ತಿರ್ ತೀರ್ಮಾನ ತೆಗೆದುಕೊಂಡವ್ರೆ ಅಂತಕ್ಕಂಥದ್ದನ್ನು ನಾವು ಈಗಲೇ ಅಸೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಇದು ಒಂದು ರೀತಿಯಾದಂತಹ ಕರಿಯ ಅನ್ನೋ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಗೊತ್ತಿದ್ರು ಸಹ ಈ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ನ ಯಾವ ನಾಯಕರು ಮುಂದಾಗಲಿಲ್ಲ ಯಾಕೆ ಸರ್ ಇದು ಯಾವ ರೀ ಯಾವ ರೀತಿಯಾಗಿ ಏನು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ಬೇಕಾಯ್ತು ಅವ್ರು ಬಿಳಿಯ ಅಂತ ಹೇಳೋಕಾಯ್ತದ ಅವ್ರು ಕರಿಯಾ ಅಂತೇಳಿದ ತಪ್ಪು ಅದು ಅವ್ರು ಕಪ್ಪಿದ್ದಾರೆ ಅದು ಕರಿಯ ಅಂತ ಹೇಳ್ಬಿಟ್ಟ ಬೇಕೋ ಬೇಡವೋ ಅದನ್ನು ಈಗ ಅದನ್ನು ಕಂಟ್ರೋಲ್ ಮಾಡೋಕೆ ನಾವು ಏನು ಬೇರೆ ಏನೇನು ಅದನ್ನು ಸುಮ್ಮನೆ ಆಗ್ಬಿಟ್ಟು ಅಷ್ಟೇ ನಾವು ಡ್ಯಾಮೇಜ್ ಕಂಟ್ರೋಲ್ ಆಗೋದು ಆಗಿದ್ದಾಗೋಗಿದೆ ನೋಡೋಣ ಬಿಟ್ಬಿಡಿ ಅದನ್ನು ಅಂತೇಳಿ ಸುಮ್ಮನೆ ಅದು ಅಷ್ಟೇ ಬಟ್ ಅದು ಪರಿಣಾಮ ಎಷ್ಟು ಮಟ್ಟಿಗೆ ಜನಗಳ ಮೇಲೆ ಬೀರಿದೆ ಅಂತಕ್ಕಂಥದ್ದು ನಮಗಂತೂ ಅಸೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಸಿಪಿ ಯೋಗೇಶ್ವರ್ ಇನ್ನೊಂದು ಮತ್ತೊಂದು ಮಾತು ಹೇಳ್ತಾರೆ ನನಗೆ ಕಾಂಗ್ರೆಸ್ಗೆ ಬಂದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ಸಿಕ್ತು ಆದ್ರೆ ಒಂದಷ್ಟು ಕಾಂಗ್ರೆಸ್ನ ಮುಖಂಡರು ಸ್ಥಳೀಯ ಮುಖಂಡರು ನನಗೆ ಬೆಂಬಲವನ್ನು ಕೊಡಲಿಲ್ಲ ಹಾಗೂ ಪಕ್ಷದಲ್ಲಿ ನನಗೆ ಒಂದಷ್ಟು ಮುಜುಗರ ಆಗುವಂತಹ ಕೆಲಸ ಆಯಿತು ಇದು ಒಂದು ಹಿನ್ನಡೆ ಆಯಿತು ಪ್ರಮುಖವಾಗಿ ಮುಸ್ಲಿಂ ವೋಟ್ ಬ್ಯಾಂಕು ಕಡೆಯ ಕೆಲವು ದಿನದಲ್ಲಿ ಒಂದಷ್ಟು ಸ್ಪ್ಲಿಟ್ ಆಯಿತು ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ ಸರ್ ಸುಳ್ಳು ಅಲ್ಪಸಂಖ್ಯಾತರು ಒಗ್ಗಟ್ಟಾಗಿ ಯೋಗೇಶ್ವರ್ ಅವರಿಗೆ ಸಹಾಯ ಮಾಡಿದ್ದಾರೆ ಮತ್ತು ಎಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಆಗಲಿಲ್ಲ ಅನೇಕ ಜನ ಶತ್ರುಗಳಂಗೆ ರಾಜಕಾರಣ ಮಾಡ್ಕೊಂಬಂದಂಥವ್ರು ಅತ್ಯಂತ ಪ್ರೀತಿ ಆಧಾರವಾಗಿ ಚುನಾವಣೆಯನ್ನು ಯೋಗೀಶ್ವರವ್ರಿಗೆ ಮಾಡಿದ್ರು ಯಾರು ಅವರಿಂದ ಮುಂದೆ ಬಂದರು ಎಂ ಪಿ ಚುನಾವಣೆಯಲ್ಲಿ ಯಾರು ಉಪಯೋಗಿಸಿದ್ರು ಅವರು ಅವ್ರನ್ನ ತಿರಸ್ಕಾರ ಮಾಡಿ ಅವ್ರನ್ನ ಡ್ಯಾಮೇಜ್ ಮಾಡಲಿಕ್ಕೆ ಹೊರಟಿದ್ರು ಆದರೆ ನಮ್ಮ ಮುಖಂಡರುಗಳು ನಮ್ಮ ಕಾರ್ಯಕರ್ತರು ಅದನ್ನೆಲ್ಲ ಮರೆತು ಹಳೆ ವಿಚಾರಗಳನ್ನೆಲ್ಲ ಮರೆತು ಅವ್ರ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಚುನಾವಣೆಯನ್ನು ಮಾಡಿದ್ರು ಸರ್ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಒಕ್ಕಲಿಗ ನಾಯಕರನ್ನೇ ಆ ಕ್ಷೇತ್ರದಲ್ಲಿ ಬಳಸ್ಕೊಂತು ಡಿ ಕೆ ಶು ಬ್ರದರ್ಸ್ ಇರಬಹುದು ನೀವಿರಬಹುದು ಚಲರಾಜ ಸ್ವಾಮಿ ಇರಬಹುದು ಸೇರಿದಂತೆ ಒಕ್ಕಲಿಗ ನಾಯಕರೇ ದೊಡ್ಡ ಮಟ್ಟದಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿದೆ ಇಷ್ಟೊಂದು ಪ್ರಭಾವ ಇದ್ರೂ ಸಹ ಸೋಲಿನ ಭೀತಿ ಯಾಕೆ ಸರ್ ನಿಮಗೆ ನಮ್ಗೆ ನಮ್ಮ ಒಕ್ಕಲಿಗರ ನಾಯಕರು ನಾವೆಲ್ಲ ಒಂದು ಕಡೆ ಆದರೆ ದೇವೇಗೌಡರು ಕುಮಾರಸ್ವಾಮಿ ಒಂದು ಕಡೆ ಅಲ್ವಾ ಅವ್ರ ಶಕ್ತಿ ಜಾಸ್ತಿ ಇದೆ ಅದರಿಂದ ಭೀತಿ ಸರ್ ಪ್ರಮುಖವಾಗಿ ಒಂದಷ್ಟು ಒಕ್ಕಲಿಗ ನಾಯಕರು ಇರಬಹುದು ಯೋಗೇಶ್ವರ ಇರ್ಬೋದು ಹೇಳೋ ಮುಖಾಂತರ ಕುಮಾರಸ್ವಾಮಿ ದೇವೇಗೌಡರನ್ನ ರಾಜ್ಯದ ಒಕ್ಕಲಿಗ ಸಮುದಾಯ ಒಪ್ಕೊಂಡಿರೋ ರೀತಿಯಲ್ಲಿ ಬೇರೆ ಯಾರನ್ನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಷ್ಟೊಂದು ಸರ್ ಈಗ ಅವ್ರಿಗಿರ್ತಕ್ಕಂಥ ಶಕ್ತಿ ಅದೇನೇ ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಅವರೇನು ಅವರಿಂದ ಒಕ್ಕಲಿಗರ ನಾಯಕರಿಗೆ ನನಗೆ ಗೊತ್ತಿದ್ದಂಗೆ ಏನು ಅಂತ ಪ್ರಯೋಜನ ಏನೂ ಆಗಿಲ್ಲ ಎಲ್ಲರೂ ಮಾಡ್ದಂಗೆ ಅವರು ಕೂಡ ಮಾಡಿದ್ದಾರೆ ಒಕ್ಕಲಿಗರಿಗೆ ನಾವು ಮಾಡ್ದಂಗೆ ಅವರು ಮಾಡಿದ್ದಾರೆ ಆದರೆ ಎಲ್ಲೋ ಬೇಕೋ ಬೇಡವೋ ಅವರು ಜನಾಂಗದ ನಾಯಕರಾಗಿದ್ದಾರೆ ಆ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನನ್ನಂತ ಯೋಗೀಶ್ವರಂತ ಸ್ವಾಮಿ ಅಂತ ಸಣ್ಣ ಪುಟ್ಟ ಮೀನುಗಳನ್ನ ನುಂಗ್ತಕ್ಕಂಥ ಕೆಲಸ ಮಾಡ್ತಾ ನಾವು ಕಳೆದ ಬಾರಿ ಒಂದಷ್ಟು ಗಮನಿಸಿದೆ ಸರ್ ನಾವು ಬಚ್ಚೇಗೌಡರ ಹೇಳಿಕೆಯನ್ನು ಗಮನಿಸಬಹುದಾಗಿತ್ತು ಕೆಲವೊಂದಷ್ಟು ಹೇಳಿದ್ದೆ ಜನ ದೇವೇಗೌಡರ ಕುಟುಂಬದಿಂದ ಯಾವ ಒಕ್ಕಲಿಗರ ನಾಯಕರನ್ನು ಬೆಳೆಸಿಲ್ಲ ಆದರೂ ಸಹ ಜನ ಅವ್ರನ್ನ ಅಷ್ಟೊಂದು ಪ್ರೀತಿಸ್ತಾರೆ ಅನ್ನೋದು ಒಂದಷ್ಟು ಬಂದಲ್ಲ ಅಂತ ಹೇಳಿದರು ನಿಮಗೆ ಗೊತ್ತಿರೋ ಪ್ರಕಾರ ನೀವು ದಳದಲ್ಲಿ ಇದರೋದ್ರಿಂದ ಒಕ್ಕಲಿಗರ ನಾಯಕರನ್ನ ಎಷ್ಟು ಜನ ಬೆಳೆಸಿದೆ ಸರ್ ದೇವೇಗೌಡರ ಫ್ಯಾಮಿಲಿ ಅವರು ನಿನ್ನೆಲ್ಲ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು ನಮ್ಮ ಎಂ ಪಿ ಡಿ ಕೆ ಸುರೇಶ್ ಅವರು ಯಾರ್ಯಾರನ್ನ ತುಳ್ಕೊಂಬಂದರು ಇವರು ಯಾರ ಒಕ್ಕಲಿಗರನ್ನ ಮುಗಿಸಿದ್ರು ಅಂತೇಳಿ ಅಲ್ಲಿ ಆ ಚನ್ನಪಟ್ಟಣದ ವರದೇಗೌಡರು ಕುಟುಂಬ ಎಲ್ಲಿದೆ ಅಂತಕ್ಕಂಥದ್ದನ್ನು ಕೇಳಬೇಕು ಜನಕ್ಕೆ ಆದರೂ ಕೂಡ ಹೋಗ್ಲಿಕ್ಕ ಪ್ರೀತಿ ಜಾಸ್ತಿ ಅದೇನು ಮಾಡ್ಲಿಕ್ಕಾಗಲ್ಲ ಸರ್ ಇವತ್ತು ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊಚ್ಚೇನೇ ದೂರ ಇಟ್ಟಿದ್ನಿ ಅಂತ ಅವ್ರ ಜೊತೆ ಇದ್ದೋರಾಗ ಹೇಗಿದ್ರು ಗೊತ್ತಿಲ್ಲ ಕೊಚ್ಚೆ ಅಂತ ಹೇಳಿದರು ಯಾರಿಗೆ ಆ ಪದ ಬಳಕೆ ಮಾಡಿ ಸರ್ ಗೊತ್ತಿಲ್ಲ ಅವ್ರು ನಮ್ಮ ಹೆಸರಿ ಹೇಳೋರು ಅಂತ ಗೊತ್ತಿಲ್ಲ ನಮಗೆ ಯಾಕಂದರೆ ಅವರು ಒಂದಷ್ಟು ಸಹ ನಾವು ನಾವು ಅವರು ಒಟ್ಟಿಗೆ ಇದ್ದು ಅವಾಗೇನು ಕೊಚ್ಚೆ ಜೊತೆ ಜೀವನ ಮಾಡಿದ್ರೆ ಅವರು ಇಲ್ಲ ಪನ್ನೀರ್ ಜೊತೆ ಜೀವನ ಮಾಡಿದ್ರೆ ಅಂತೇಳಿ ಅವರೇ ಹೇಳಬೇಕು ಕೊಚ್ಚೆ ಅಂತ ಮೇಲೆ ಕೊಚ್ಚೆ ಜೊತೆ ಕಳೆದಂಥ ದಿವ್ಸಗಳನ್ನೂ ಕೂಡ ನೆನಪು ಮಾಡ್ಕೋಬೇಕಲ್ಲ ಕುಮಾರಸ್ವಾಮಿ ಅವರು ಕನ್ನ ಜಮೀರ್ ಅಹ್ಮದ್ ಹಾಗೂ ಅವ್ರ ಜೊತೆ ಹೊರಬಂದಂತಹ ಟೀಮ್ನೇ ಟಾರ್ಗೆಟ್ ಮಾಡಿ ಹೇಳಿದಂಗಿತ್ತು ಇನ್ಕ್ಲೂಡಿಂಗ್ ನಿಮ್ಮ ಟೀಮ್ ಅಲ್ಲ ಇರ್ಬೋದು ಅವರು ನೇರವಾಗಿ ನಮಗೆ ಹೇಳಿರ್ತಕ್ಕಂಥದ್ದು ಅದೇನು ಟೀಮ್ನೇ ಟಾರ್ಗೆಟ್ ಏನಿಲ್ಲ ನಮಗೆ ಹೇಳಿರ್ತಕ್ಕಂಥದ್ದು ನಾವು ಏನು ಅವರೇನು ಆಚೆ ಕಳಿಸ್ತಿಲ್ಲ ನಾವಾಗ ನಾವೇ ಬಿಟ್ಟು ಬಂದೋ ಅವ್ರ ನಡವಳಿಕೆ ಎಲ್ಲ ನೋಡಿ ನಾವಾಗ ನಾವೇ ಬಿಟ್ಟು ಬಂದು ಇತ್ತೀಚೆಗೆ ದಿವಸಗಳಲ್ಲಿ ಬೇರೆ ಬೇರೆಯವರೆಲ್ಲ ಬಿಡ್ತಕ್ಕಂಥ ವಾತಾವರಣ ನೋಡ್ತಾ ಇದ್ದೀರಾ ದೇವೇಗೌಡರ ಕಾಲದಿಂದನೂ ಕೂಡ ಅವ್ರ ಅವ್ರ ನಡುವ ಹತ್ರ ಹೋಗೋವರೆಗೂ ಕೂಡ ಗೊತ್ತಿರಲ್ಲ ಅವ್ರಿಗೆ ಏನು ಯಾವ ರೀತಿ ಅವ್ರು ನಡ್ಕೊತಾರೆ ಅಂತ ಒಳಗಡೆ ಮೇಲೆ ಗೊತ್ತಾಗೋದು ಅವ್ರು ಯಾವ ರೀತಿ ಅವ್ರ ನಡವಳಿಕೆ ಐತೆ ಅಂತೇಳಿ ಆಮೇಲೆ ಎಲ್ಲರೂ ಕೂಡ ಓಬರಾಗಿ ಒಬ್ಬರಾಗಿ ಬಿಟ್ಟು ಬರ್ತಾ ಇದ್ದಾರೆ ಈಗ ಇನ್ನೊಂದು ಬ್ಯಾಚ್ ರೆಡಿ ಆಗಿದೆ ಅವರು ಬಿಟ್ಟು ಹೋಗ್ತಾರೆ ಸರ್ ಕೊನೆಯದಾಗಿ ಸರ್ ಈಗಾಗಲೇ ಸಿ ಪಿ ಯೋಗೇಶ್ವರ್ ಎಲ್ಲ ಒಂದು ಕಡೆ ಫಲಿತಾಂಶಕ್ಕೂ ಮೊದಲೇ ಶಸ್ತ್ರತ್ಯಾಗ ಮಾಡಿದಂತೆ ಕಂಡು ಬರ್ತಾ ಇದೆ ಅದೂ ಸಹ ನೀವು ಗ್ರೌಂಡ್ ಲೆವೆಲ್ ಕೆಲಸ ಮಾಡಿದಿರ ಚುನಾವಣೆ ನಡೆಸಿದಿರಾ ನಿಮಗೆ ಗೆಲುವಿನ ವಿಶ್ವಾಸ ಇದೆಯಾ ಇಲ್ವಾ ಸರ್ ಸಿ ಪಿ ಯೋಗೇಶ್ವರ್ ಅವರು ಫಿಫ್ಟಿ ಫಿಫ್ಟಿ ಅಂತ ಹೇಳೋರಲ್ಲ ದೇವೇಗೌಡರು ಬರೆದ ಹೋಗಿದ್ರೆ ನಾವು ಖಂಡಿತ ಗೆಲ್ತೀವಿ ದೇವೇಗೌಡರು ಬಂದಿದ್ದರಿಂದ ಸ್ವಲ್ಪ ಆಯಾಸ ಆಗಿದೆ ನಮಗೆಲ್ಲ ಅಂದರೆ ಗೆಲುವಿನ ವಿಶ್ವಾಸ ಕಮ್ಮಿ ಅಂತಲೇ ಹೇಳ್ಬೋದಾ ನಿಮ್ಮ ಪ್ರಕಾರ ಇಲ್ಲ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಇದಿಷ್ಟು ಅವರ ಮಾತು ಕ್ಯಾಮ್ರಾ ಪರ್ಸನ್ ಗಂಗಾಧರ್ ಜೊತೆ ಹರ್ಷಿತ್ ಪ್ರಜಾ ಟಿ ವಿ ಬೆಂಗಳೂರು